ಬೆಳಗಾವಿಯ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇರುವಂತಹ ಈ ಒಂದು ವಿಭಿನ್ನ ಚಿಕಿತ್ಸೆ ಅಂದ್ರೆ ಈ ಮೆದುಳಿನ ಚಿಕಿತ್ಸೆ ಪಡೆಯೋಕೆ ಅಂತ ಬಡವರು ಏನಾದರೂ ಬಂದರೆ ಅವರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನೇ ನೀಡಲಾಗುತ್ತೆ. ಜೊತೆಗೆ ಅವರ ಖರ್ಚು ವೆಚ್ಚಗಳಲ್ಲಿಯೂ ಕೂಡ 50%+ ರಿಯಾಯಿತಿಯನ್ನು ಕೊಡಲಾಗುತ್ತೆ. ತುಂಬ ತೀರಾ ಕಡು ಬಡವರಾಗಿದ್ದರೆ ಅದನ್ನು ಖರ್ಚನ್ನು ನಾವು ನೋಡ್ಕೊಳ್ತೀವಿ, 50%+ ಜಾಸ್ತಿ ಡಿಸ್ಕೌಂಟನ್ನು ನಾವು ಕೊಡ್ತೀವಿ ಅಂತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಬನ್ನಿ ಹಾಗಾದರೆ ಶ್ರೀಗಳು ಏನು ಹೇಳ್ತಾರೆ, ಯಾವ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡೋಣ. ಒಂದು ವೇಳೆ ಅತಿ ಬಡವರು ಇದ್ರಂತಂದ್ರೆ ನಾವು ನಮ್ಮದೇ ಆದಂಥ ಒಂದು ನಿಧಿ ಮಾಡ್ತಾ ಇರ್ತೀವಿ, ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ಪೇಷಂಟ್ಗಳು ನಮ್ಮಲ್ಲಿ ಮಹಾರಾಷ್ಟ್ರದ ಪೇಷಂಟ್ಗಳಿದ್ದು ಅಂತಂದ್ರೆ ಅವ್ರಿಗೆ ನಾವು ಇದರಲ್ಲಿ ಸುಮಾರು ಮತ್ತೆ 50%+ ಕಡಿಮೆ ಹಣ ಅವ್ರು ಕೊಟ್ಟರು, ನಾವು ಹಾಕಿ ಅವ್ರನ್ನ ಕೆಲವೊಬ್ಬರನ್ನ ಮಾಡ್ತಾ ಇರ್ತೀವಿ. ಪಾಪ ಕೆಲವೊಬ್ಬರಿಗೆ ಪ್ರತಿ ದಿವಸ ಬರೀ ಕೂಲಿ ಮಾಡಿ ಊಟ ಮಾಡೋರು, ಆದರೆ ಪೇಷಂಟ್ ಬದುಕಬೇಕಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಮಾಡ್ತಾ ಇರ್ತೀವಿ. ಅದನ್ನೇ ಈ ಕಡೆ ಜನರ ಸಲುವಾಗಿನೂ ಮಾಡಬೇಕು ಅಂತ ನಮ್ದಿದೆ. ಏನಪ್ಪ ಒಂದು ವೇಳೆ ಸರ್ಕಾರಿ ಯೋಜನೆ ಒಳಗೂ ಕೂಡುವುದಿಲ್ಲ ಮತ್ತು ಈಗೂ ಆಗೋದಿಲ್ಲ ಅಂದಾಗ ಅಂಥವ್ರ ಸಲುವಾಗಿ ಕೆಲವು ಜನರನ್ನ ಡೋನರ್ಸ್ನ ಹಿಡ್ಕೊಂಡು ಆ ಡೋನರ್ಸ್ ಕಡೆಯಿಂದ ಆ ಹಣವನ್ನು ಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ಯೋಜನೆ ಇದೆ. ಆದಾಗ್ಯೂ ನಾವು ಎಷ್ಟು ಕಡಿಮೆ ಇಷ್ಟೇ ಹಣದಾಗ ಹೆಂಗೆ ಆಗ್ತದೆ ಅಂದ್ರೆ ಇಷ್ಟು ಹಣದೊಳಗೆ ಹಾಗೆ ಆಗ್ತದೆ. ಅದಕ್ಕೆ ಬರೋ ಖರ್ಚನ್ನು ಎಲ್ಲ ತೆಗೆದು ಇವ್ರೇನು ಮಾಡ್ತಾರೆ, ಕಂಪ್ನಿ ಜೊತೆಗೆ ನಮ್ಮ ಡಾಕ್ಟ್ರುಗಳು ನೇರವಾಗಿ ಔಷಧ ಖರೀದಿ ಮಾಡ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಚಾರ್ಜಸ್ ಏನು ಇರ್ತಾವಲ್ಲ ಅವನ್ನು ಸಹಿತ ನಾವು ಮಿನಿಮಮ್ ನಮ್ಮ ಜನರಿಗೆ ಪೇಮೆಂಟ್ ಹೋಗುವಷ್ಟನ್ನು ತೊಗೊಳ್ತೀವಿ. ಉಳಿದದ್ದನ್ನು ಹಾಸ್ಪಿಟ್ಲಿಗೆ ಬೇಕಾಗುವಂಥ ಮಷಿನರಿ ಅವ್ರು ಏನು ಖರೀದಿ ಮಾಡ್ತಾವೆ ಅವು ನಾವೆಲ್ಲ ಭಿಕ್ಷ ಮಾಡ್ಕೊಂಡು ಬಂದು ಅವನ್ನೆಲ್ಲ ಮಾಡ್ತೀವಿ. ಹೀಗಾಗಿ ಯಾವುದೇ ಬ್ಯಾಂಕಿನ ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಇವು ಭಾರ ಇರದೇ ಇರೋ ಕಾರಣದಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಇವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಈಗ ಸುಮಾರು